ಹಾಯ್ ವಿರ್ಸ್ ಬಹಳ ವಿಚಿತ್ರವಾಗಿ ಹಾಗೂ ಕಾಮಿಡಿಯಾಗಿ ಸೃಷ್ಟಿಸಿರುವ ಎಂಟು ವಸ್ತುಗಳ ಬಗ್ಗೆ ವಿಡಿಯೋ ನಲ್ಲಿ ನೋಡೋಣ ಈ ವಸ್ತುಗಳನ್ನೆಲ್ಲ ನೋಡಿ ನೀವು ಖಂಡಿತ ಎಂಜಾಯ್ ಮಾಡುತ್ತೀರಾ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಕ್ರೇಜಿ ಅಲಾರಂ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅಲಾರಂ ಸೆಟ್ ಮಾಡಿದ ಟೈಮ್ ಗೆ ಈ ಅಲಾರಂ ಮಿಷಿನ್ ನಮಗೆ ಕಾಫಿಯನ್ನು ತಯಾರು ಮಾಡಿ ಇಟ್ಟಿರುತ್ತದೆ ರಾತ್ರಿ ನಾವು ನಿದ್ರೆ ಮಾಡುವ ಮುಂಚೆ ಕಾಫಿ ಮಾಡಲು ಬೇಕಾದ ಎಲ್ಲಾ ವಸ್ತುಗಳನ್ನು ಈ ಮಿಷಿನ್ ನಲ್ಲಿ ಸೆಟ್ ಮಾಡಿ ಯಾವ ಟೈಮ್ ಗೆ ಕಾಫಿ ಮಾಡಬೇಕು ಹಾಗೂ ಯಾವ ಟೈಮ್ಗೆ ಅಲಾರಂ ಬಡಿಯಬೇಕೆಂದು ಈ ಮಿಷಿನ್ ನಲ್ಲಿ ಟೈಮ್ ಸೆಟ್ ಮಾಡಿ ಇಟ್ಟಿದರೆ ಈ ಮಿಷಿನ್ ಅಲಾರಂ ಬಡಿಯುತ್ತಾ ಬೆಳಗ್ಗೆ ನಮಗೆ ಕಾಫಿಯನ್ನು ಸಹ ತಯಾರು ಮಾಡುತ್ತದೆ ಅದೇ ರೀತಿ ಅಲಾರಂ ವೀಲ್ ಅನ್ನುವ ಈ ಅಲಾರಂ ಕ್ಲಾಕ್ ನಮ್ಮನ್ನು ಬೆಡ್ ನಿಂದ ಎಪ್ಪಿಸಲು ನಾವು ಸೆಟ್ ಮಾಡಿದ್ದ ಗೆ ಅಲಾರಂ ಬಡಿಯುತ್ತಾ ಓಡುತ್ತದೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ಅಲಾರಂ ಕ್ಲಾಕ್ ಅನ್ನು ಹಿಡಿಯುವುದೇ ನಮ್ಮ ಕೆಲಸವಾಗಿರುತ್ತದೆ ನಾವು ಎದ್ದೇಳುವಾಗಲೇ ಶಾಂತಿಯಿಂದ ಇದನ್ನು ಹಿಡಿಯಲು ಹೋಗುವುದರಿಂದಲೇ ಇದು ಫೇಲಿಯರ್ ಆಗಿದೆ ಮುಂದಿನದು ಕ್ಯಾಟಿಯೋಸ್ ಜಪಾನ್ ನಲ್ಲಿರುವ ನ್ಯೂರೋವೇರ್ ಅನ್ನುವ ಕಂಪನಿ ವಿಚಿತ್ರವಾದ ಈ ಕ್ಯಾಟಿಯರ್ಸ್ ಅನ್ನುವ ಸೆನ್ಸರ್ ಡಿವೈಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ ಇಇಜಿ ಅಂತ ಹೇಳುವ ಬ್ರೈನ್ ಆಕ್ಟಿವಿಟಿಯನ್ನು ನೋಡಲು ಸೆನ್ಸಾರ್ ಅನ್ನು ಇಟ್ಟಿದ್ದಾರೆ ಈ ಸೆನ್ಸಾರ್ ನಾವು ಕೋಪದಿಂದ ಇದ್ದೀವ ಅಥವಾ ಸಂತೋಷದಿಂದ ಇದ್ದೀವ ಅಂತ ನಮ್ಮ ಬ್ರೈನ್ ಇನ್ ಆಕ್ಟಿವಿಟಿಯನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ತಕ್ಕಂತೆ ಈ ಕಿವಿಗಳು ಅಲ್ಲಾಡುತ್ತಾ ಇರುತ್ತದೆ ಆದ್ರೆ ಈ ಡಿವೈಸ್ ಹೆಚ್ಚು ತೂಕವಿದ್ದರಿಂದ ಹಾಗೂ ಹೆಚ್ಚು ವೈಬ್ರೇಟ್ ಆಗಿದ್ದರಿಂದ ಈ ಡಿವೈಸ್ ಅನ್ನು ಹಾಕುವ ಎಲ್ಲರೂ ಇರಿಟೇಟಿಂಗ್ ಆಗಿ ಫೀಲ್ ಆಗಿದ್ದರಿಂದ ಸ್ವಲ್ಪ ಸಮಯದಲ್ಲಿ ಈ ಡಿವೈಸ್ ನಿಂದ ಆಂಗ್ರಿ ಮೂಡ್ ಗೆ ಹೋಗಿದ್ದಾರೆ ಮುಂದಿನದು ಫೇಸ್ ಮಸಾಜರ್ ಮುಖವನ್ನು ಸುಂದರವಾಗಿ ಇಡಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಎಲೆಕ್ಟ್ರಿಕ್ ಫೇಸ್ ಮಸಾಜರ್ ಅನ್ನು ಚೈನಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೆಂಗಸರು ಸಹ ಆಸೆಯಿಂದ ಈ ಮಸಾಜರ್ ಅನ್ನು ಖರೀದಿಸಿ ಈ ಮಸಾಜರ್ ಅನ್ನು ಹಾಕಿದರೆ ಇದರಲ್ಲಿ ಉಂಟಾಗುವ ವೈಬ್ರೇಷನ್ ನಿಂದಲೇ ಮುಖ ಪೂರ್ತಿ ಕೆಂಪು ಕೆಂಪು ಆಗಿದ್ದರಿಂದ ಈ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ ಎರಡು ತಿಂಗಳಲ್ಲೇ ಎಫ್ ಡಿ ಎ ಈ ಮಾಸ್ಕ್ ಅನ್ನು ಮಾರಾಟ ಮಾಡಲು ನಿಷೇಧಿಸಿದ್ದಾರೆ ಅದೇ ರೀತಿ ಬೊಜ್ಜನ್ನು ಕಡಿಮೆ ಮಾಡಲು ಈ ಹವಾಯಿ ಎಲೆಕ್ಟ್ರಿಕ್ ಚೇರ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದರು ಜಿಮ್ ಗೆ ಹೋಗದೆ ಈ ಚೇರ್ ನಲ್ಲಿ ಕುಳಿತಿದ್ರೇನೆ ದೇಹದ ತೂಕ ಕಡಿಮೆಯಾಗುತ್ತದೆ ಅಂತ ಹೇಳಿದ್ದರಿಂದ ಅನೇಕ ಜನರು ಈ ಚೇರ್ ಅನ್ನು ಖರೀದಿಸಿ ಕುಳಿತು ನೋಡಿದ್ದಾರೆ ಈ ಚೇರ್ ವೈಬ್ರೇಟ್ ಆಗುವ ರೀತಿಯಿಂದ ಎಲ್ಲರಿಗೂ ದೇಹದ ತೂಕ ಕಡಿಮೆ ಆಗದೆ ಅದರ ಜೊತೆಗೆ ಸೊಂಟ ನೋವು ಸಹ ಶುರು ಆಗಿದೆ ಮುಂದಿನದು ಕ್ಲೀನಿಂಗ್ ಡಿವೈಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ನಲ್ಲಿರುವ ಸೂಪರ್ ಮಾರ್ಕೆಟ್ಗಳಲ್ಲಿ ಮಾರ್ಟಿ ಅನ್ನುವ ಈ ರೋಬೋಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ರೋಬೋಟ್ ನ ಕೆಲಸವೇನೆಂದರೆ ಇದು ನಿರಂತರವಾಗಿ ಸೂಪರ್ ಮಾರ್ಕೆಟ್ ಅನ್ನು ಸುತ್ತುತ್ತಾ ಇದ್ದು ಅಲ್ಲಿ ಎಲ್ಲೇ ಕಸ ಬಿದ್ದಿದ್ದರೂ ಆ ಕಸವನ್ನು ಡಿಟೆಕ್ಟ್ ಮಾಡಿ ಆ ಕಸ ಬಿದ್ದಿದ್ದನ್ನು ಕ್ಲೀನ್ ಮಾಡಿ ಅಂತ ಈ ಕಸದ ಹತ್ತಿರ ನಿಂತು ಶಬ್ದ ಮಾಡುತ್ತಾ ಇರುತ್ತದೆ ತಕ್ಷಣವೇ ಯಾರಾದ್ರೂ ಒಂದು ಸ್ಟಾಫ್ ಬಂದು ಈ ಕಸವನ್ನು ಸ್ವಚ್ಛಗೊಳಿಸಬೇಕು ಆದ್ರೆ ಈ ರೋಬೋಟ್ ಚಿಕ್ಕ ಚಿಕ್ಕ ಪೇಪರ್ ಗಳನ್ನು ಸಹ ಡಿಟೆಕ್ಟ್ ಮಾಡಿ ಶಬ್ದ ಮಾಡುತ್ತಾ ಇದ್ದಿದ್ದರಿಂದ ಈ ರೋಬೋಟ್ ಮಾಡುವ ಶಬ್ದ ವೆ ಸೂಪರ್ ಮಾರ್ಕೆಟ್ ಗೆ ಬರುವ ಎಲ್ಲರಿಗೂ ಒಂದು ಇರಿಟೇಟಿಂಗ್ ಫೀಲಿಂಗ್ ಅನ್ನು ನೀಡಿದೆ ಮುಂದಿನದು ವೇಸ್ಟ್ ಜ್ಯೂಸ್ ಮಿಷನ್ ನಾವೆಲ್ಲರೂ ಫ್ರೆಶ್ ಜ್ಯೂಸ್ ಅನ್ನು ಕುಡಿಯಲು ಇಷ್ಟಪಡುತ್ತೀವಿ ಅದಕ್ಕೋಸ್ಕರವೇ ಡಾಂಗ್ ಇವಾನ್ಸ್ ಅನ್ನುವ ಇವರು ಜ್ಯೂಸ್ ರೋ ಅನ್ನುವ ಫ್ರೆಶ್ ಜ್ಯೂಸ್ ಮಿಷಿನ್ ಅನ್ನು ಎರಡು ಸಾವಿರದ ಹದಿನಾರರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಮಿಷಿನ್ ನ ಬೆಲೆ ಏಳ್ನೂರು ಡಾಲರ್ ಗಳು ಅಂದ್ರೆ ಐವತ್ತಾರು ಸಾವಿರ ರೂಪಾಯಿಗಳು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಎಲ್ಲಾ ಸಮಯಗಳಲ್ಲಿ ಫ್ರೆಶ್ ಜ್ಯೂಸ್ ಅನ್ನು ಕುಡಿಯಬಹುದೆಂದು ಅನೇಕ ಜನರು ಈ ಮಿಷನ್ ಅನ್ನು ಆಸೆಯಿಂದ ಖರೀದಿಸಿದ್ದಾರೆ ಆದರೆ ಈ ಮಿಷನ್ ಅನ್ನು ಖರೀದಿಸಿದ ನಂತರ ಗೊತ್ತಾಗ ನಮಗೆ ಯಾವ ಫ್ರೆಶ್ ಜ್ಯೂಸ್ ಬೇಕೋ ಅದನ್ನು ಇಂತಹ ಪ್ಯಾಕೆಟ್ ಗಳಲ್ಲಿ ಖರೀದಿಸಿ ಈ ಮಿಷಿನ್ ನಲ್ಲಿ ತಗಲು ಹಾಕಿದರೆ ಮಾತ್ರ ಈ ಮಿಷಿನ್ ನಿಂದ ಫ್ರೆಶ್ ಜ್ಯೂಸ್ ಬರುತ್ತದೆ ಈ ಈ ಜ್ಯೂಸ್ ಪ್ಯಾಕೆಟ್ ಅನ್ನು ಖರೀದಿಸಿ ಬೇಕೆನ್ನುವಾಗ ಗ್ಲಾಸ್ ನಲ್ಲಿ ಹಾಕಿ ಜ್ಯೂಸ್ ಅನ್ನು ಕುಡಿಯಬಹುದು ಅನ್ನುವುದರಿಂದ ಈ ಮಿಷಿನ್ ಬೇಕಿಲ್ಲದೆ ಐವತ್ತಾರು ಸಾವಿರಗಳನ್ನು ನೀಡಿ ಈ ಜ್ಯೂಸ್ ಮಿಷಿನ್ ಅನ್ನು ಖರೀದಿಸುವುದಕ್ಕಿಂತ ನೂರು ರೂಪಾಯಿಗಳನ್ನು ನೀಡಿ ಈ ಜ್ಯೂಸ್ ಪ್ಯಾಕೆಟ್ ಗಳನ್ನು ಖರೀದಿಸಿ ಜ್ಯೂಸ್ ಅನ್ನು ಕುಡಿಯಬಹುದು ಅಂತ ಇಂಟರ್ನೆಟ್ ನಲ್ಲಿ ಎಲ್ಲರೂ ಜ್ಯೂಸ್ ಮೆಷಿನ್ ಅನ್ನು ಅಣಕಿಸಿದ ತಕ್ಷಣ ಜ್ಯೂಸ್ ಕಂಪನಿಯನ್ನೇ ಮುಚ್ಚಿದ್ದಾರೆ ಅದೇ ರೀತಿ ಹೈಡ್ರೋಟೆಕ್ ಅನ್ನುವ ಕಂಪನಿ ಈ ಶೂ ಅನ್ನು ಬಳಸಿದರೆ ನಮ್ಮ ಕಾಲುಗಳಲ್ಲಿ ಬೇವರು ಬರುವುದಿಲ್ಲ ಅಂತ ಹೇಳಿ ಈ ಏರ್ ಕಂಡೀಷನರ್ ಶೂ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಶೂ ನ ಕೆಳಗೆ ನಾಲ್ಕು ತೂತುಗಳನ್ನು ಹಾಕಿ ಏರ್ ಕಂಡೀಷನರ್ ಶೂ ಅಂತ ಹೇಳಿದ್ದರಿಂದ ಈ ಶೂ ಅನ್ನು ಹಾಕಿ ಮಳೆಯಲ್ಲಿ ಅಥವಾ ನೀರಿನಲ್ಲಿ ನಡೆದ್ರೆ ಈ ಶೂ ನ ಇರುವ ತೂತಿನಿಂದ ಶೂನೊಳಗೆ ನೀರು ಬಂದು ಕಾಲುಗಳು ನೆನೆದಿದೆ ಮುಂದಿನದು ಆನ್ ಆಫ್ ಸ್ವಿಚ್ ಸ್ವಿಚ್ ಬೋರ್ಡ್ ಅನ್ನುವ ಕಂಪನಿ ಸ್ವಿಚ್ ಅನ್ನು ಆನ್ ಆಫ್ ಮಾಡಲು ಈ ಸ್ವಿಚ್ ಬೋರ್ಡ್ ಅನ್ನು ಸೃಷ್ಟಿಸಿದ್ದಾರೆ ಇದನ್ನು ವೈಫೈ ನ ಮೂಲಕ ನಮ್ಮ ಮೊಬೈಲ್ ಗೆ ಕನೆಕ್ಟ್ ಮಾಡಿ ನಾವು ಯಾವ ಸ್ವಿಚ್ ಅನ್ನು ಆನ್ ಅಥವಾ ಆಫ್ ಮಾಡೋ ಅನುಕೊಂಡಿದ್ದೀವೋ ಆ ಸ್ವಿಚ್ ಹತ್ತಿರ ಇದನ್ನು ಅಂಟಿಸಿ ನಮ್ಮ ಮೊಬೈಲ್ ನ ಮೂಲಕ ಈ ರೀತಿ ಆನ್ ಅಥವಾ ಆಫ್ ಮಾಡಬಹುದು ಆದ್ರೆ ಇದು ವೈಫೈ ನಿಂದ ಕೆಲಸ ಮಾಡುವುದರಿಂದ ನಮ್ಮ ಮೊಬೈಲ್ ಈ ಡಿವೈಸ್ ಹತ್ತಿರವಿದ್ರೆ ಮಾತ್ರ ಈ ಡಿವೈಸ್ ಕೆಲಸ ಮಾಡುತ್ತದೆ ಈ ಸ್ವಿಚ್ ಬೋರ್ಡ್ ಪಕ್ಕದಲ್ಲೇ ಇದ್ದು ಮೊಬೈಲ್ ನ ಮೂಲಕ ಸ್ವಿಚ್ ಅನ್ನು ಆನ್ ಅಥವಾ ಆಫ್ ಮಾಡುವ ಬದಲಾಗಿ ನಾನು ಕೈಯಿಂದಲೇ ಆನ್ ಆಫ್ ಮಾಡುತ್ತೀನಿ ಅಂತ ಹೇಳಿ ಮಾಡಲು ಸಹ ಫೇಲಿಯರ್ ಆಗಿದೆ ಅದೇ ರೀತಿ ಸಾಮಾನ್ಯವಾಗಿ ಫ್ಲೈಟ್ ನಲ್ಲಿ ಇರು ಮತ್ತು ಪರ್ಫ್ಯೂಮ್ ಅಂತ ಯಾವುದನ್ನು ಐವತ್ತು ಎಂ ಹೆಚ್ಚಾಗಿ ತಗೊಂಡು ಹೋಗಲು ಅನುಮತಿವಿಲ್ಲ ಹಾಗೆ ತಗೊಂಡು ಹೋದರೂ ಏರ್ಪೋರ್ಟ್ ನಲ್ಲೇ ಚೆಕ್ ಮಾಡಿ ಈ ಬಾಟಲ್ ಗಳನ್ನು ಕಸದ ಡಬ್ಬಿಗೆ ಎಸೆಯುತ್ತಾರೆ ಅದಕ್ಕೋಸ್ಕರವೇ ಈ ವಿಚಿತ್ರವಾದ ಬೇಬಿ ವಾಟರ್ ಬಾಟಲ್ ಅನ್ನು ಸೃಷ್ಟಿಸಿ ಇದ್ರೊಳಗೆ ಒಂದೂವರೆ ಲೀಟರ್ ಮಧುವನ್ನು ತಗೊಂಡು ಹೋಗಬಹುದೆಂದು ಈ ಬೇಬಿ ವಾಟರ್ ಬಾಟಲ್ ಅನ್ನು ಮಾರಿದ್ದಾರೆ ಆದ್ರೂ ಏರ್ಪೋರ್ಟ್ ಸ್ಕ್ಯಾನಿಂಗ್ ನಲ್ಲಿ ಇದ್ರೊಳಗೆ ಮದುವಿರುವುದನ್ನು ಕಂಡು ಹಿಡಿದು ಈ ಬೇಬಿ ವಾಟರ್ ಬಾಟಲ್ ಅನ್ನು ಸಹ ತೆಗೆದು ಕಸದ ಡಬ್ಬಿಗೆ ಎಸೆದಿದ್ದಾರೆ ಮುಂದಿನದು ಸ್ಲೀಪಿಂಗ್ ಗ್ಲಾಸ್ ನಾವು ಜಾಳಿ ಮಲಗುತ್ತಾ ನೈಂಟಿ ಡಿಗ್ರಿ ನಲ್ಲಿ ಟ್ಯಾಬ್ ಬುಕ್ ಅಂತ ಎಲ್ಲವನ್ನು ಸುಲಭವಾಗಿ ನೋಡಲು ಈ ವಿಚಿತ್ರವಾದ ಮಿರರ್ ಲೇಸಿ ರೀಡರ್ಸ್ ಅನ್ನುವ ಕನ್ನಡಿಯನ್ನು ಸೃಷ್ಟಿಸಿದ್ದಾರೆ ಆದರೆ ಈ ಕನ್ನಡಿಯನ್ನು ಹಾಕುವುದರಿಂದಲೇ ಅನೇಕ ಜನರಿಗೆ ಕಣ್ಣು ನೋವು ಉಂಟಾಗಿ ಈ ಮಾಡೆಲ್ ಫೇಲಿಯರ್ ಆಗಿದೆ ಅದೇ ರೀತಿ ಟೀ ಕಾಫಿ ಯಾವಾಗ್ಲೂ ಬಿಸಿಯಾಗಿರಬೇಕೆಂದು ಈ ಟೀ ಕಪ್ ಹೀಟಿಂಗ್ ಮೆಷಿನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದರು ಆದರೆ ಈ ಮಿಷಿನ್ ನಲ್ಲಿ ಇಡುವ ಟೀ ಹೆಚ್ಚು ಬಿಸಿಯಾಗಿರುವುದರಿಂದ ಮತ್ತೆ ಟೀ ಅನ್ನು ಸ್ವಲ್ಪ ತನ್ನಕ್ಕೆ ಮಾಡಬೇಕೆಂದು ಈ ಟೀ ಹೀಟಿಂಗ್ ಮಿಷಿನ್ ಸಹ ಫೇಲಿಯರ್ ಆಗಿದೆ ಅದೇ ರೀತಿ ಟೀ ಕಾಫಿ ಕಾಫಿಯನ್ನು ಮಿಕ್ಸ್ ಮಾಡಲು ಸಹ ಈ ಆಟೋ ಮ್ಯಾಗ್ನೆಟಿಕ್ ಮಗ್ ಅನ್ನು ಸೃಷ್ಟಿಸಿದ್ದಾರೆ ಬಟನ್ ಅನ್ನು ಪ್ರೆಸ್ ಮಾಡಿದರೆ ಟೀ ಕಾಫಿ ಮಿಕ್ಸ್ ಮಾಡಲು ಈ ಮ್ಯಾಗ್ನೆಟಿಕ್ ಮಗ್ ಅನ್ನು ಸೃಷ್ಟಿಸಿದ್ದಾರೆ ಈ ಮಗ್ ಗೆ ಎರಡು ಬ್ಯಾಟರಿಗಳನ್ನು ಹಾಕಿ ಈ ಮೋಟರ್ ನ ಮೂಲಕ ಕಾಫಿಯನ್ನು ಮಿಕ್ಸ್ ಮಾಡುವ ಬದಲಾಗಿ ನಾನು ಒಂದು ಸ್ಪೂನ್ ಅನ್ನಿಟ್ಟು ಮಿಕ್ಸ್ ಮಾಡುತ್ತೀನಿ ಅಂತ ಹೇಳಿ ಈ ಮ್ಯಾಗ್ನೆಟಿಕ್ ಮಗ್ ಮಾಡಲು ಸಹ ಫೇಲಿಯರ್ ಆಗಿದೆ ನಾವು ಕೊನೆಯದಾಗಿ ನೋಡುವುದು ವಾಕಿಂಗ್ ಸೈಕಲ್ ಜಾನ್ ಕೆಮ್ ಸ್ಟಾರ್ಲಿ ಅನ್ನುವ ಇವರು ಸಾವಿರದ ಎಂಟುನೂರುಗಳಲ್ಲಿ ಸೈಕಲ್ ಅನ್ನು ಸೃಷ್ಟಿಸಿದ್ದಾರೆ ಆಗ್ಲಿಂದ ಈಗಿನ ತನಕ ನಾವು ಸೈಕಲ್ ಗಳನ್ನು ಿದ್ದೀವಿ ಟಾಮ್ ಹ್ಯಾಂಬ್ರೂಕ್ ಅಂಡ್ ಜೂರಿ ಸ್ಪೆಕ್ಟರ್ ಅನ್ನುವ ಇವರಿಬ್ಬರು ವಿಚಿತ್ರವಾದ ಸೈಕಲ್ ಅನ್ನು ಸೃಷ್ಟಿಸುತ್ತೀವಿ ಅಂತ ಹೇಳಿ ಫ್ಲಿಸ್ ಬೈಕ್ ಅನ್ನುವ ಈ ಸೈಕಲ್ ಅನ್ನು ಸೃಷ್ಟಿಸಿದ್ದಾರೆ ಇದರಲ್ಲಿ ಪೆಡಲ್ ಹಾಗೂ ಕೂರಲು ಸೀಟ್ ಇಲ್ಲ ಕಾಲುಗಳಿಂದ ಈ ಸೈಕಲ್ ಅನ್ನು ತಲ್ಲುತ್ತಾ ಹೋಗಬೇಕು ಎತ್ತರವಾದ ಜಾಗಗಳಲ್ಲಿ ಇದನ್ನು ತಲ್ಕೊಂಡು ಹೋಗುವುದು ಬಹಳ ಕಷ್ಟ ಇದನ್ನು ಓಡಿಸಿದ ಎಲ್ಲರೂ ಹೀಗೆ ಕಾಲುಗಳಿಂದ ಸೈಕಲ್ ಅನ್ನು ತಲ್ಕೊಂಡು ಹೋಗುವ ಬದಲಾಗಿ ನಾನು ಜಾಲಿಯಾಗಿ ನಡೆಯಬಹುದು ಅಂತ ಹೇಳಿ ಇದೂ ಸಹ ಫೇಲಿಯರ್ ಆಗಿದೆ ಓಕೆ ವ್ಯೂವರ್ಸ್ ಇವುಗಳಲ್ಲಿ ಯಾವ ವಸ್ತು ನಿಮಗೆ ಬಹಳ ಇಷ್ಟವಾಯಿತು ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಾಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ